ಇಷ್ಟಿನ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಳಿಸಿದ್ರೆ ಅದನ್ನ ಅನ್ಸೆಂಡ್ ಮಾಡ್ತಾ ಇದ್ರಿ, ಆದ್ರೆ ಈಗ ವ್ಯಾನಿಶ್ ಮೋಡ್ ಅಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಗಳಲ್ಲಿ ಚೇಂಜಸ್ ಅನ್ನ ತಂದಿರುವಂತದ್ದು ಗೊತ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಂತ ಹೊಸ ಚೇಂಜಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಮಿಸ್ ಆಗಿ ಮೆಸೇಜ್ ಅನ್ನ ಕಳಿಸಿದ್ರೆ ಸೊ ಅನ್ಸೆಂಡ್ ಅನ್ನ ಮಾಡ್ತೀರಾ, ಸೊ ಅದೇ ರೀತಿ ನೀವು ರೆಗ್ಯುಲರ್ ಆಗಿ ಅನ್ಸೆಂಡ್ ಅನ್ನ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ವ್ಯಾನಿಶ್ ಮೋಡ್ ಅಂತ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಒಂದು ವ್ಯಾನಿಶ್ ಮೋಡ್ ಅಲ್ಲಿ ನೀವು ಮೆಸೇಜ್ ಮಾಡಿ ನೋಡಿದ ತಕ್ಷಣ ಡಿಲೀಟ್ ಆಗ್ತಿತ್ತು. ಬಟ್ ಆದರೆ ಈಗ ಹೊಸ ಅಪ್ಡೇಟ್ ಏನು ಬಂದಿದೆ ಅಂದರೆ ವ್ಯಾನಿಶ್ ಮೋಡಲ್ಲಿ ಡಿಲೀಟ್ ಆಗೋದಿಲ್ಲ, 6 ಗಂಟೆಗಳ ಕಾಲ ಹಾಗೆ ಇರುತ್ತೆ. ಅವ್ರು ನೋಡಲಿ ನೀವು ನೋಡಲಿ 6 ಗಂಟೆ ಆದಮೇಲೆ ಅದು ಮೆಸೇಜು ಡಿಲೀಟ್ ಆಗುತ್ತೆ. ಸೊ ಇದರಿಂದಾಗಿ ನೀವೇನಾದರೂ ಒಂದು 100 ಮೆಸೇಜ್ ಮಾಡಿದ್ರಿ ಅಂದರೆ ಅಲ್ಲಿ ಕೆಳಗಡೆ 100 ಮೆಸೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತು ಅಂದರೆ ನಿಮಗೆ ಕಂಪ್ಲೀಟು ಒಳಗಡೆ ಮೆಸೇಜ್ಗಳನ್ನ ತೋರಿಸುತ್ತೆ. ಸೊ ಈ ಒಂದು ಅಪ್ಡೇಟ್ ಮುಖಾಂತರ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ವ್ಯಾನಿಶ್ ಮೋಡಲ್ಲಿ ಮೆಸೇಜ್ ಮಾಡಿದ್ರೂ ಸಹ 6 ಗಂಟೆವರೆಗೂ ಮೆಸೇಜ್ ನೋಡಿದಂಥವನು ಹಾಗೆ ನೀವು ಕೂಡ ನೋಡ್ಬೋದು. ಸೊ ಅದಾದಮೇಲೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತಾ ಹೋಗ್ತವೆ. ಸೊ ಇದಾದಮೇಲೆ ಕೆಲವೊಂದಷ್ಟು ಶಾಪಿಂಗ್ ಅಡ್ವರ್ಟೈಸ್ಗಳನ್ನ ಕೂಡ ಹೋಮ್ ಸ್ಕ್ರೀನಲ್ಲೇ ತಂದಿದ್ದಾರೆ. ಮುಂಚೆ ಇದು ಸೆಟ್ಟಿಂಗ್ಸ್ ಒಳಗಡೆ ಇತ್ತು, ಸೊ ಇವಾಗ ನೀವು ಪ್ರೊಫೈಲ್ ಪೇಜ್ ನೋಡ್ತಿರಲ್ಲ ಅಲ್ಲೇ ನಿಮಗೆ ಶಾಪಿಂಗು, ಇನ್ಸೈಟು, ಆಮೇಲೆ ಎಷ್ಟು ಜನ ಪ್ರೊಫೈಲ್ ವಿಸಿಟ್ ಮಾಡಿದ್ದಾರೆ, ಡ್ಯಾಶ್ಬೋರ್ಡು, ಪ್ರತಿಯೊಂದು ಕೂಡ ನಿಮಗೆ ಪ್ರೊಫೈಲ್ ಪೇಜಲ್ಲೇ ಆ್ಯಡ್ ಮಾಡಿರೋದು. ಒಂದಷ್ಟು ಡಿಸೈನ್ಸನ್ನು ಚೇಂಜ್ ಮಾಡಿದ್ದಾರೆ. ಇದಾದಮೇಲೆ ನೀವೇನಾದರೂ ಲಾಗೌಟ್ ಮಾಡಬೇಕು ಅಂದರೆ ಜಸ್ಟ್ ಟಿಗರ್ನ ಪ್ರೆಸ್ ಮಾಡಿ ನೀವು ಲಾಗೌಟನ್ನು ಮಾಡ್ತಿದ್ರಿ, ಆದರೆ ಇವಾಗ ನೀವು ಟಿಗರ್ನ ಪ್ರೆಸ್ ಮಾಡಿದ್ರೆ ಕೆಳಗಡೆ ಸೆಟ್ಟಿಂಗ್ ಅಂತ ಬರುತ್ತೆ, ಸೆಟ್ಟಿಂಗ್ ಒಳಗಡೆ ಹೋಗಿ ನೀವು ಲಾಗೌಟನ್ನು ಮಾಡಬೇಕು. ಸೊ ಇದಿಷ್ಟು ಇನ್ಸ್ಟಾಗ್ರಾಮಲ್ಲಿ ಆದಂಥ ಹೊಸ ಹೊಸ ಚೇಂಜಸ್ಗಳು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಣ್ಣೊಂದು ಲೈಕು, ದೊಡ್ಡದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲ ಸೋಷಿಯಲ್ URLs ಡಿಸ್ಕ್ರಿಪ್ಷನ್ಲಿದೆ, ಫಾಲೋನ ಮಾಡ್ಬೋದು.